ಸರಿ ಸುಮಾರು ಒಂದೂವರೆ ತಿಂಗಳ ನಂತರ ಮೈಕೆದುರು ಬಂದು ಕೂತ್ಕೊಂಡಿದ್ದೀನಿ. ಇವತ್ತು ದಿನಾಂಕ 12 ಸೆಪ್ಟೆಂಬರ್ 2019. ಈ ಒಂದು ಪಾಡ್ಕಾಸ್ಟ್ ಇವತ್ತಿನ ಈ ದಿನ ತುಂಬಾ ಡಿಫ್ರೆಂಟ್ ನನಗೆ. ಯಾಕೆ ಏನು ಎತ್ತ ಎಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಏನೇ ಇರಲಿ, ಬ್ಯಾಕ್ ಟು ಬಿಸ್ನೆಸ್, ಒಂದು ಎಕ್ಸ್ಪೆರಿಮೆಂಟಲ್ ಕಥೆನ ನಿಮ್ಮೊಟ್ಟಿಗೆ ಇವತ್ತು ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಲೈಫಲ್ಲಿ ನಾವೇನು ಮಾಡ್ತೀವಲ್ಲೋ ಗೊತ್ತಿಲ್ಲ, ಆದರೆ ಆಗಾಗ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಕ್ಸ್ಪೆರಿಮೆಂಟಲ್ಲೂ ಏನೋ ಒಂದು ಕಲಿತೀವಿ, ಏನೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ಆಸೆಯಲ್ಲಿ ಈ ವ್ಯಕ್ತಿ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಂತೆ. ಅದು ಯಾವ ವಿಷಯದಲ್ಲಿ ಯಾವ ವಸ್ತುವಿನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡುವುದು ಅಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಶಾರ್ಕ್ ಮೀನಿನ ಐಡಿಯಾ ತಲೆಗೆ ಬಂದು ಕೂತ್ಕೊಳ್ಳುತ್ತೆ. ಐಡಿಯಾ ಏನು ಅಂತ ಹೇಳಿದ್ರೆ, ಒಂದು ಅಕ್ವೇರಿಯಂನ ಒಳಗೆ ಒಂದು ಶಾರ್ಕ್ ಮೀನನ್ನು ಹಾಕ್ತಾರೆ, ಪ್ರತಿದಿನ ಅದಕ್ಕೆ ಫಿಶ್ ಫುಡ್ ಅನ್ನು ತಪ್ಪದೇ ಹಾಕ್ತಾ ಇರ್ತಾರೆ. ಅಪರೂಪಕ್ಕೆ ಒಮ್ಮೊಮ್ಮೆ ಸಣ್ಣ ಮೀನ್ಗಳನ್ನ ಆ ಅಕ್ವೇರಿಯಂ ಒಳಗೆ ಹಾಕ್ತಾ ಇರ್ತಾರೆ. ಹಾಕಿದ ತಕ್ಷಣ ಈ ದೊಡ್ಡ ಶಾರ್ಕ್ ಮೀನ್ ಏನಿದೆ ಆ ಸಣ್ಣ ಮೀನ್ಗಳನ್ನ ತಿಂದಾಕ್ತಿತ್ತಂತೆ. ಹೀಗೆ ಕೆಲವು ದಿನಗಳು ನಡೀತಾ ಇತ್ತು. ಕೆಲವು ದಿನಗಳ ನಂತರ ಈ ಅಕ್ವೇರಿಯಂ ಮಿಡ್ಲ್ ಅಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅನ್ನ ಹಾಕ್ತಾರೆ. ಒಂದು ಕಡೆ ಸಣ್ಣ ಮೀನು ಇರುತ್ತೆ, ಇನ್ನೊಂದು ಕಡೆ ಆ ದೊಡ್ಡ ಶಾರ್ಕ್ ಮೀನ್ ಇರುತ್ತೆ. ಪ್ರತಿ ಸತಿ ಶಾರ್ಕ್ ಮೀನ್ ಆ ಸಣ್ಣ ಮೀನ್ಗಳನ್ನ ನೋಡಿದ ತಕ್ಷಣ ತಿನ್ಬೇಕು ಅಂತ ಹೋಗ್ತಾ ಇರುತ್ತಂತೆ. ಆದ್ರೆ ಮಿಡ್ಲ್ ಅಲ್ಲಿರೋ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅದನ್ನ ತಡೀತಾ ಇತ್ತು. ಸ್ವಲ್ಪ ದಿನದ ನಂತರ ಆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅನ್ನ ತೆಗಿತಾರೆ. ತೆಗೆದ ನಂತರನು ಈ ಶಾರ್ಕ್ ಮೀನ್ ಆ ಸಣ್ಣ ಮೀನ್ಗಳನ್ನ ತಿನ್ಲಿಕ್ಕೆ ಹೋಗುದಿಲ್ಲ ಅಂತೆ. ಇಲ್ಲಿಗೆ ಈ ಎಕ್ಸ್ಪೆರಿಮೆಂಟಲ್ ಕತೆ ಮುಗಿಯುತ್ತೆ. ಕೆಲವೊಮ್ಮೆ ನಾವು ಕೂಡ ಹಾಗೆ ಅಲ್ವಾ, ಯಾವುದೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಮಿಡ್ಲಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂತು ಅಂತ ಆ ಕೆಲಸನ ಅಲ್ಲೇ ಬಿಟ್ಬಿಡ್ತೀವಿ. ಇನ್ನು ಕೆಲವೊಮ್ಮೆ ಲಾಸ್ಟ್ ಟೈಮ್ ಆ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಪ್ರಾಬ್ಲಮ್ ಬಂದಿತ್ತು, ಈ ಸತಿನೂ ಈ ಕೆಲಸ ಮಾಡ್ತಿರ್ಬೇಕಾದ್ರೆ ಅದೇ ಪ್ರಾಬ್ಲಮ್ ಬರ್ಬೋದು ಅಂತ ಮನಸ್ಸಲ್ಲೇ ಅನ್ಕೊಂಡು ನಾವು ಕೆಲಸನ ಅಲ್ಲೇ ಬಿಟ್ಟು ಹೋಗ್ತೀವಿ ಅಲ್ವಾ. ನಾವೆಲ್ಲರೂ ಈ ಭೂಮಿಲಿ ಹುಟ್ಟಿರೋದು ಮನುಷ್ಯರಾಗಿ, ಹೀಗಿರ್ಬೇಕಾದ್ರೆ ಶಾರ್ಕ್ ಆಗೋ ಅವಶ್ಯಕತೆ ಇದೆಯಾ? ಆಲೋಚನೆ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಅಭಿಷೇಕ್ ಮೂರ್ತಿ ಸದ್ಯಕ್ಕಿಷ್ಟೇ ಮತ್ತೊಂದಿನ ಮತ್ತೊಂದು ಮಾತೊಟ್ಟಿಗೆ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಧನ್ಯವಾದ.